ರಾಷ್ಟ್ರದೇವೋ ಭವ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಭಾವನಾ ಆರ್ ಗೌಡ. ಇಲ್ಲಿವರೆಗೂ ಯಾರು ನಮ್ಮ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈಗ ನಿಮ್ಮೆಲ್ಲರಿಗೂ ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೇದದ ಕರ್ಮಕಾಂಡ ಜ್ಞಾನಕಾಂಡಗಳಲ್ಲಿ ಅಪ್ರತಿಮ ಪರಿಣಿತರು. ಶುಕ್ಲ ಯಜುರ್ವೇದದ ಸೃಷ್ಟಿಕರ್ತರು ಯಾಜ್ಞವಲ್ಕ ಮಹರ್ಷಿಗಳು. ಯಾಜ್ಞವಲ್ಕರು ಹುಟ್ಟಿದ್ದು ಅವರ ತಂದೆ ತಾಯಿ ಯಜ್ಞೇಶ್ವರನನ್ನ ಆರಾಧಿಸಿದ್ರಿಂದ ಅದಕ್ಕಾಗಿ ಅವರಿಗೆ ಯಾಜ್ಞವಲ್ಕ ಅಂತ ಹೆಸರು ಬಂತು. ಯಾಜ್ಞವಲ್ಕರ ತಂದೆ ಬ್ರಹ್ಮರಥ, ತಾಯಿ ಸುನಂದ. ಇವರ ಗುರುಗಳು ಮಹಾತಪಸ್ವಿಗಳಾದ ವೈಶಂಪಾಯನರು. ಇವರು ವೇದವ್ಯಾಸರ ಪಟ್ಟ ಶಿಷ್ಯರು. ಯಾಜ್ಞವಲ್ಕರ ಸೋದ್ರಮಾವ ಕೂಡ ಹೌದು. ಇವರಿಂದಾನೇ ಯಜುರ್ವೇದವನ್ನ ಯಾಜ್ಞವಲ್ಕರು ಅಭ್ಯಾಸ ಮಾಡಿದ್ರು. ಆದ್ರೆ ಅದ್ ಒಂದು ಕಾರಣದಿಂದ ಯಾಜ್ಞವಲ್ಕರಿಗೆ ಇಡೀ ಯಜುರ್ವೇದನೇ ಮರ್ತು ಹೋಗ್ಬಿಡ್ತು. ಆ ನಗರದ ಹೆಸರು ವರ್ಧಮಾನಪುರ. ಅಲ್ಲಿ ರಾಜನಾಗಿದ್ದವನು ಸುಪ್ರಿಯ. ಆತ ವೈಶಂಪಾಯನರ ಶಿಷ್ಯ. ಅವನಿಗೆ ಕ್ಷಯ ರೋಗ ಇತ್ತು. ಆತ ಬೇಗ ಹುಷಾರಾಗ್ಲಿ ಅಂತ ವೈಶಂಪಾಯನರು ತೀರ್ಥ ಪ್ರಸಾದವನ್ನ ಕಳಿಸಿದ್ರು. ಆದ್ರೆ ರೋಗ ಕಡಿಮೆ ಆಗ್ಲಿಲ್ಲ. ಈಗ ವೈಶಂಪಾಯನರು ನೇರವಾಗಿ ತನ್ನ ಶಿಷ್ಯ ಯಾಜ್ಞವಲ್ಕರನ್ನೇ ಕಳಿಸ್ತಾರೆ. ಆದ್ರೆ ರಾಜ ಸುಪ್ರಿಯನಿಗೆ ಈ ಮಂತ್ರ ತಂತ್ರಗಳಲ್ಲಿ ತಪಶಕ್ತಿಯಲ್ಲಿ ನಂಬಿಕೆ ಇರಲಿಲ್ಲ. ಹಾಗಾಗಿ ಅವನ್ ಏನ್ ಮಾಡ್ತಾನೆ ಅಂದ್ರೆ ಅವರು ಕೊಟ್ಟಿದ್ದ ಪ್ರಸಾದವನ್ನ ತಿನ್ಲೇ ಇಲ್ಲ. ಇದರಿಂದ ಕೋಪಗೊಂಡ ಯಾಜ್ಞವಲ್ಕರು ಅಲ್ಲೇ ಇದ್ದ ಒಣಗಿದ ಮರಕ್ಕೆ ಅದನ್ನ ಹಾಕಿಬಿಡ್ತಾರೆ. ಅಷ್ಟಕ್ಕೆ ಕೆಲವೇ ದಿನಗಳಲ್ಲಿ ಮರಗಳೆಲ್ಲ ಚೆನ್ನಾಗಿ ಚಿಗರಿ ನಿಲ್ಲತ್ತೆ. ಇದನ್ನ ನೋಡಿದ ರಾಜ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನ ಕೇಳ್ತಾನೆ. ಮತ್ತೆ ಅರಮನೆಗೆ ಬನ್ನಿ ಅಂತ ಯಾಜ್ಞವಲ್ಕರಿಗೆ ಕೇಳ್ಕೊಳ್ತಾನೆ. ಆದ್ರೆ ಅದಕ್ಕೆ ಅವರು ನಿರಾಕಾರ ಮಾಡ್ತಾರೆ. ಗುರುಗಳಾದ ವೈಶಂಪಾಯನರು ಹೇಳಿದ್ರು ಸಹ ಅವರು ಮತ್ತೆ ಅರಮನೆಗೆ ಹೋಗೋದಿಲ್ಲ. ಇದರಿಂದ ಕೋಪಗೊಂಡ ಗುರು ವೈಶಂಪಾಯನರು ನೀನು ಕಲಿತ ವಿದ್ಯೆಗಳೆಲ್ಲ ಮರೆತು ಹೋಗ್ಲಿ, ಅದು ವಾಪಸ್ ನನಗೆ ಬರ್ಲಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಯಾಜ್ಞವಲ್ಕರಿಗೆ ಎಲ್ಲವೂ ಮರ್ತು ಹೋಯ್ತು. ಆದ್ರೆ ಮೇಧಾವಿ ಆಗಿದ್ದ ಯಾಜ್ಞವಲ್ಕರು ಕಲಿಕೆಯನ್ನ ನಿಲ್ಲಿಸ್ಲಿಲ್ಲ. ಬಾಷ್ಕಲ ಮುನಿಗಳಲ್ಲಿ ಋಗ್ವೇದ, ಹಿರಣ್ಯನಾಭರ ಬಳಿ ಸಾಮವೇದವನ್ನ ಕಲಿತರು, ಅರುಣಿ ಮಹರ್ಷಿಗಳ ಬಳಿ ಅಥರ್ವ ವೇದವನ್ನ ಕಲಿತರು. ಈಗ ಯಜುರ್ವೇದ ಒಂದು ಅವ್ರಿಗೆ ಗೊತ್ತಿರಲಿಲ್ಲ ಅನ್ನೋ ಕೊರಗು ಅವ್ರಿಗಿರುತ್ತೆ. ಅದಕ್ಕಾಗಿ ಗಾಯತ್ರಿ ಮಂತ್ರದ ಮೂಲಕ ತಪಸ್ಸು ಮಾಡಿದ ಯಾಜ್ಞವಲ್ಕರು ಗಾಯತ್ರಿಯ ಮೂಲಕ ಸೂರ್ಯನ ಆರಾಧನೆ ಮಾಡಿದ್ರು. ಸೂರ್ಯನಿಂದ ಯಜುರ್ವೇದವನ್ನ ಮತ್ತೆ ಪಡೆದ್ರು. ಯಜುರ್ವೇದದ ಬಗ್ಗೆ ಶುಕ್ಲ ಯಜುರ್ವೇದ ಅಂತ ಬರೆದ್ರು. ವೇದ ವಿದ್ಯೆಗಾಗಿ ಅಪ್ರತಿಮ ಹಠ ತೊಟ್ಟ ಯಾಜ್ಞವಲ್ಕರು ಬಹುದೊಡ್ಡ ಸಾಧಕರಾದ್ರು. ಇವರ ಪ್ರವಚನ ಅಪ್ರತಿಮವಾಗಿರ್ತಿತ್ತು. ಅದನ್ನ ಕೇಳ್ತಿದ್ದವರಲ್ಲಿ ಶಿಷ್ಯರಾದವರು ಮಿಥಿಲೆಯ ಜನಕರಾಜ, ಗಾರ್ಗಿ, ಮೈತ್ರೇಯಿ ಮುಂತಾದ ಸಾವಿರಾರು ಮಂದಿ ಇದ್ದಾರೆ. ಯಾಜ್ಞವಲ್ಕರ ಪತ್ನಿ ಕಾತ್ಯಾಯಿನಿ. ಇವರ ಮೇಧಾವಿತನವನ್ನ ನೋಡಿ ಕೈ ಹಿಡಿಯೋಕೆ ಮತ್ತೆ ಬಂದವರು ಮೈತ್ರೇಯಿ. ಕೊನೆಗೆ ಅವರನ್ನು ಕೂಡ ಮದುವೆ ಆಗ್ತಾರೆ. ಯಾಜ್ಞವಲ್ಕರು ವೈದಿಕ ಭಾರತದ ಒಬ್ಬ ಅಪ್ರತಿಮ ಬ್ರಹ್ಮರ್ಷಿ. ಶತಪಥ ಬ್ರಾಹ್ಮಣ, ಯಾಜ್ಞವಲ್ಕ ಸಂಹಿತ ಮತ್ತು ಯಾಜ್ಞವಲ್ಕ ಸ್ಮೃತಿಗಳು ಯಾಜ್ಞವಲ್ಕರ ಪ್ರಸಿದ್ಧ ಕೃತಿಗಳು. ತಪಸ್ಸು, ಶ್ರದ್ಧೆ, ವೇದಾಂತದಲ್ಲಿ ಅಪ್ರತಿಮ ಪಾಂಡಿತ್ಯವನ್ನ ಹೊಂದಿದವರು ಅಂದ್ರೆ ಯಾಜ್ಞವಲ್ಕರು. ಸನಾತನ ಪರಂಪರೆಯಲ್ಲಿ ಇವರು ಅತ್ಯಂತ ಪೂಜನೀಯರಾಗಿ ಗುರುತಿಸಿಕೊಂಡಿದ್ದಾರೆ. ಇದು ಯಾಜ್ಞವಲ್ಕರ ಕುರಿತು ಒಂದಿಷ್ಟು ಮಾಹಿತಿ. ಮತ್ತೊಂದು ಋಷಿ ಪರಂಪರೆಯೊಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ವಂದೇ ಭಾರತ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.